Savirin karavavai tejasvina vedhitamastu ma vidvishavai om shanti 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 jagadguru ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥ ರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ರೇವಣ ಸಿದ್ಧೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನಪೀಠದಲ್ಲಿ ಅಲಂಕೃತರಾಗಿರ್ತಕ್ಕಂಥ ಶ್ರೋತ್ರೇಯ ಬ್ರಹ್ಮನಿಷ್ಠ ಸದ್ಗುರು ಶಿವಕುಮಾರೀಶ್ವರ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಸಮಯ ಭಾಳ ಆಗಿದೆ, ಒಂದೆರಡು ಮಾತಿನಲ್ಲಿ ಮುಗಿಸ್ತೇನೆ. ಶ್ರೀಮದ್ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಎಲ್ಲ ಮಹಾತ್ಮರು ಬಹು ಸುಂದರವಾಗಿ ಉಪದೇಶ ಮಾಡಿದರು. ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಭವಾಮಿ ನಿಚರಾತ್ ಪಾರ್ಥ ಮಯ್ಯಾ ವೇಷಿತ ಚೇತಸಾಂ. ಬಹಳ ಸುಂದರವಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ನಮಗೆ ಉಪದೇಶ ಮಾಡಿದರು. ಅಹಂ ಸಮುದ್ಧರ್ತ, ಪರಮಾತ್ಮ ಬಹಳ ನಮಗೆ ಸುಂದರವಾಗಿ ಉಪದೇಶ ಮಾಡಿದ್ದ. ನಾನು ಅವರನ್ನು ಉದ್ಧರಿಸುತ್ತೇನೆ, ಅವರಿಗೆ ಶಾಶ್ವತವಾದ ಸುಖವನ್ನು ಕೊಡುತ್ತೇನೆ ಅಂದ. ಅವರಂದರೆ ಯಾರು? ಅವರಿಗೆ ನಾನು ಶಾಶ್ವತವಾದ ಸುಖ, ನಿತ್ಯವಾದ ಸುಖ ಅನುಗ್ರಹ ಮಾಡಿಸಿ ಅವರನ್ನು ರಕ್ಷಿಸುತ್ತೇನೆ ಎಂಬುದಾಗಿ ಭಗವಂತ ಹೇಳಿದಲ್ಲ, ಅವರು ಯಾರು? ಅವರು ಯಾರು ಅಂದರೆ, ತೇಷಾಂ, ನನ್ನಲ್ಲೇ ಅನನ್ಯವಾದಂಥ ಭಕ್ತಿ ಇಟ್ಟಿರ್ತಕ್ಕಂಥವ್ರು, ನಾನೇ ಪರಮಗತಿ ಅಂಥೇಳಿ ನಂಬಿದಂಥವರು, ಪರಮಾತ್ಮನನ್ನು ಸದ್ಗುರುದೇವನನ್ನು ಅನನ್ಯವಾಗಿ ನಂಬಿರತಕ್ಕಂಥವ್ರು, ನಂಬಿರತಕ್ಕಂಥ ಭಕ್ತರನ್ನು ನಾನು ಎಂಥ ಕಠಿಣವಾದ ಪ್ರಸಂಗಗಳು ಬರಲಿ, ಎಂಥ ಅಪಾಯ ಕಾರ್ಯಗಳು ಬರಲಿ, ಅವುಗಳೆಲ್ಲವನ್ನು ದೂರ ಮಾಡಿ ಅವ್ರ ರಕ್ಷಣೆ ಮಾಡ್ತೇನೆ ಅಂತ ಅಭಯ ಕೊಟ್ಟಿದ್ದಾನೆ ಪರಮಾತ್ಮ ಭಗವದ್ಗೀತೆಯಲ್ಲಿ. ಪಾಂಡವರನ್ನು ನಾಶ ಮಾಡಬೇಕಂಥೇಳಿ ದುರ್ಯೋಧನ ಎಷ್ಟೋ ಪ್ರಯತ್ನ ಮಾಡಿದ, ಅನೇಕ ವಿಧವಾದ ರೀತಿಯಲ್ಲಿ ಅವರನ್ನು ನಾಶ ಮಾಡಬೇಕಂತ ಮಾಡಿದ. ಒಮ್ಮೆ ಅರ್ಘಿನ ಮನೆಯನ್ನು ಕಟ್ಟಿಸಿ ಅದರೊಳಗೆ ಇವರು ಸುಟ್ಟು ಹಾಕಬೇಕಂಥೇಳಿ ಪ್ರಯತ್ನ ಮಾಡಿದ, ಕಟ್ಟಿಸಿದ ಅರ್ಘಿನ ಮನೆ. ಅವರಿಗೆ ಉಪಾಯ ಅಂತರದಿಂದ ಅರ್ಘಿನ ಮನೆಗೆ ಹೋಗ್ಬೇಕು, ಅರ್ಘಿನ ಮನೆಗೆ ಅಲ್ಲಿ ಟೈಮ್ ಆಗುವಂಗೆ ಅಲ್ಲಿ ವಸತಿ ಮಾಡುವಂಗೆ ಮಾಡಿಸಿದ. ಮಾಡಿ ಇನ್ನೇನು ಇವ್ರನ್ನ ಭಸ್ಮ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದ. ಹೋಗಿ ಪಾಂಡವರು ಅರಗಿನ ಮನೆಯಲ್ಲಿ ಪ್ರವೇಶ ಮಾಡಿದರು. ಅರಗಿನ ಮನೆಯಲ್ಲಿ ಪ್ರವೇಶ ಮಾಡಿದರು. ರಾತ್ರಿ ಹೊತ್ತು ಮಲ್ಕೊಳ್ಬೇಕಲ್ಲ, ಮಲ್ಕೊಳ್ಬೇಕನ್ನೋ ಹೊತ್ತಿನಲ್ಲಿ ಕೃಷ್ಣ ಪರಮಾತ್ಮ ರಕ್ಷಕ, ಪರಮಾತ್ಮನನ್ನೇ ನಂಬಿದಂಥವ, ತೇಷಾಂ ಅಹಂ ಸಮುದ್ಧರ್ತ ಅಂತ ಅವನೇ ಹೇಳ್ಯಾನ, ಯಾರು ನನ್ನನ್ನು ನಂಬಿದ್ದಾರೋ ಅವರನ್ನು ನಾನು ಉದ್ಧಾರ ಮಾಡ್ತೇನೆ, ಅವರಿಗೆ ಶಾಶ್ವತವಾದ ಸುಖವನ್ನು ಕೊಡ್ತೇನೆ ಅಂಥೇಳಿ ಹೇಳಿ ಅಭಯ ಕೊಟ್ಟಿದ್ದಾನೆ. ಅವರಿನ್ನೇನು ಮಲ್ಕೋಬೇಕು ಅನ್ನೋ ಹೊತ್ತಿನಲ್ಲಿ ಏನಾಗಿತ್ತಂದರೆ ಅಲ್ಲೇ ಸುರಂಗ ಮಾರ್ಗ ಇತ್ತು, ಅಲ್ಲೇ ಆ ಮನೆಯೊಳಗನೆ ಸುರಂಗ ಮಾರ್ಗ ಇತ್ತು. ಅವ್ರಿಗೆ ಕೃಷ್ಣ ಪರಮಾತ್ಮ ಸೌಜ್ಞೆ, ಆ ಸಂಜ್ಞೆ ಮೂಲಕವಾಗಿ ಆ ಸುರಂಗ ಮಾರ್ಗದಲ್ಲಿ ದಾಟಿರೋದಕ್ಕೆ ಬೆಂಕಿ ಹಚ್ಚಿದ್ದವ. ಬೆಂಕಿ ಹಚ್ಚಿದ್ರೆ ಬೆಂಕಿ
ಆ ಬೆಂಕಿಯಿಂದ ಅರಗಿನ ಮನೆ ಸುಟ್ಟು ಹೋಯಿತು. ಸುಟ್ಟು ಹೋದರೂ ಕೂಡ ಪಾಂಡವರಿಗೇನೇನೋ ಜಳ ಸಹಿತ ಬಳದಕ್ಕಿಲ್ಲ, ಜಳ ಸಹಿತ ಬಳದಕ್ಕಿಲ್ಲ. ಹಾಗೆ ಭಗವಂತ ರಕ್ಷಣೆ ಮಾಡೋದ ನಾವು. ತೇಷಾಂ ಅಹಂ ಸಮುದ್ಧರ್ಥ, ಯಾರು ಅವನನ್ನು ನಂಬಿದ್ದಾರೆ ಭಗವಂತನನ್ನು, ಆ ಪರಮಾತ್ಮ ಅವರನ್ನು ರಕ್ಷಣೆ ಮಾಡುವುದು ಅವ್ರ ಕರ್ತವ್ಯ ಮಾಡ್ತಾನೆ. ಅವನು ಎಲ್ಲೇ ಇರಲಿ, ನೀರಿನ ಮಧ್ಯದಲ್ಲಿರಲಿ, ಪರ್ವತದ ತುದಿಯ ಮೇಲಿರಲಿ, ಬೆಂಕಿಯ ಮಧ್ಯದಲ್ಲಿ ಇರಲಿ, ಎಲ್ಲೇ ಇದ್ದರೂ ಕೂಡ ಭಗವಂತನಲ್ಲಿ ನಮ್ಮ ಮನಸ್ಸು ಪೂರ್ಣವಾಗಿ ನಂಬಿತ್ತಂದರೆ ಪರಮಾತ್ಮ ನೀರು ಮಧ್ಯದಲ್ಲಿ, ಬೆಂಕಿಯ ಮಧ್ಯದಲ್ಲಿ, ಅರಣ್ಯದಲ್ಲಿ, ಎಲ್ಲೇ ಇದ್ದರೂ ಕೂಡ ಯಾವುದೇ ರೀತಿಯಿಂದ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಅದಕ್ಕೆ ತೇಷಾಂ ಅಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ. ಜನನ ಮರಣ ರೂಪಾತ್ಮಕವಾದ ಈ ಸಂಸಾರ ಸಾಗರದಿಂದ ನಾನು ಅವನನ್ನು ರಕ್ಷಣೆ ಮಾಡ್ತೇನೆ ಅಂತೇಳಿ ಅಭಯ ಕೊಟ್ಟಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಕೂಡ ಅಂತಪ್ಪ ಶ್ರೇಷ್ಠವಾದಂಥ ಈ ಮಾನವ ಜನ್ಮವನ್ನು ನಾವು ಪಡ್ಕೊಂಡು ಬಂದ ಮೇಲೆ ಸದ್ಗುರುಗಳಿಗೆ ಪರಮಾತ್ಮನಿಗೆ ಶರಣಾಗತರಾಗಿ ಅವರ ಕೃಪೆಗೆ ಪಾತ್ರರಾಗಿ ಅವರಲ್ಲಿ ಅನನ್ಯವಾದಂಥ ನಂಬಿಕೆ ವಿಶ್ವಾಸ ಶ್ರದ್ಧೆಯಿಂದ ಕೂಡಿಕೊಂಡು ನಾವು ಹೊದದ್ದಾದರೆ ನಮಗೆ ಭಗವಂತ ಎಲ್ಲ ರೀತಿಯಿಂದ ಅನುಕೂಲ ಮಾಡ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ, ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡಿ ನಮ್ಮನ್ನು ಕಾಪಾಡ್ತಾನೆ ಪರಮಾತ್ಮ ಸದ್ಗುರುದೇವ. ಆದ್ದರಿಂದ ನಾವೆಲ್ಲರೂ ಕೂಡ ಎಂಥ ಮಾನವ ಜನ್ಮ ತೊಟ್ಟು ಬಂದೇವೆ ಅಂತಪ್ಪ ಸದ್ಗುರುವಿನ ಶರಣಾಗತಿಗಾಗಿ ಸದ್ಗುರುಗಳ ಕೃಪಾ ಆಶೀರ್ವಾದ ದ್ವಾರ ಯಥಾರ್ಥ ಜ್ಞಾನ ಮಾಡಿಕೊಂಡ ಮಾನವ ಜನ್ಮ ಸಾರ್ಥಕ ಮಾಡಿಕೊಂಡು ಸಮಯ ಬಹಳಾಗಿದೆ. ಅಂಥ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನ ಇಲ್ಲಿ ಹೋಗು. ತತ್ ಸತ್. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರ ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಮಯ ಆಗುತ್ತಾ ಕೂತ್ಕೊಂಡ್ಬಿಟ್ರೆ ಎಲ್ಲ